lunchtime. It is not right or part of me to take more time than the given time. So I'll conclude my lecture just in 5 minutes. Attention, please, for 2 minutes. Please be seated, sir. Ma'am. It can be 5 minutes or 50 minutes. It's only once. I'm a lecturer. I work here for past 25 years. I do have a little love towards the media. So that's what I was in the media for about 25 years. I worked in Akashwani, Doordarshan and Baswa TV as a program producer as well as an anchor. What is the connection between the digital media and the anchor? This is the topic is being given to me. I would say, whether it is digital media or any other satellite channels, you work in a electronic media or the print media, the anchors have a very important role. We have to have a time sense. We have to have, many of our students from BSc, BCom and BBM, BHM, everybody are here. If you are a student of a journalism, have a habit of reading newspaper every day. This is what is enough for you. Please do watch the news channels, not just the local channels, as well as, of course, all the language nowadays. For the anchors, the language is not the restriction. We can watch any channel, irrespective of language. Definitely, you will get the subtitles. You can read and you can be aware about what's been happening all over the world. Children, I mean, my students, you being an anchor, have a habit of reading at least minimum 4 to 5 newspapers. Spend your 2 to 3 hours only in reading, as well as do watch the channels, as well as we say the students say, parents say don't go get into the meet, nothing. We need to have mobile, we need to have every social media so that to see, so that to say, so that to be aware what's been happening all over the world. So please do have an account as a social media. So since there are activities now, nothing else to say. ಮಾಧ್ಯಮದಲ್ಲಿ ಕೆಲಸ ಮಾಡುವವರಿಗೆ ಯಾವಾಗಲೂ ನಿದ್ದೆ ಇರಲ್ಲ. ಪ್ರತಿಕ್ಷಣ ಅವರು ಜಾಗೃತರಾಗಿರಬೇಕು. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳ ಪರಿಚಯ ನಮಗಿರಬೇಕು. ಇಷ್ಟನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಈ ಫೋಟೋಗ್ರಫಿ ವಾಂಟ್ ಟು ಬಿಕಮ್ ಅನ್ ಆಂಕರ್, ಯು ನೀಡ್ ನಾಟ್ ಟು ಹ್ಯಾವ್ ಎ ಬ್ಯೂಟಿಫುಲ್ ಒಡಿಸೆ, ಗುಡ್ ಲುಕಿಂಗ್, ಅದೆಲ್ಲ ಏನೂ ಇಲ್ಲ. ಇಲ್ಲಿ ನಮ್ಮ ಮುಖದ ಸೌಂದರ್ಯಕ್ಕೆ ಏನು ಬೆಲೆ ಇಲ್ಲ. ನಿಮ್ಮ ನಾಲೆಡ್ಜಿಗೆ ಅಷ್ಟೇ ಬೆಲೆ ಇದೆ. ನೀವು ಎಷ್ಟು ಜ್ಞಾನಿಗಳಾಗಿರ್ತೀರಿ, ನಿಮ್ಗೆ ಎಷ್ಟು ಸಮಯ ಪ್ರಜ್ಞೆ ಇದೆ, ಆ ಕಾರಣದಿಂದ ನೀವು ಒಳ್ಳೆಯ ಆ್ಯಂಕರ್ಗಳಾಗ್ತೀರಿ. ಆ್ಯಂಕರಿಂಗ್ ಮಾಡುವಾಗ ನೀವು ಸೋಲಾಗ್ಬೋದು, ತುಂಬ ಸರಿ ಸೋಲಾಗುತ್ತೆ. ಗೆಲ್ಲುವಂಥದ್ದು ನಾವು ಭಾಳ ಕಡಿಮೆ, ನಾವು ಗೆದ್ದಿರೋದು ಭಾಳ ಕಡಿಮೆ, ನಾವೆಲ್ಲ ಸೋತಿರೋದೇ ಜಾಸ್ತಿ. ಅಲ್ಲಿರುವಂತಹ ವ್ಯವಸ್ಥೆ ವಿರುದ್ಧ ನಮಗೆಲ್ಲ ಹೋಗೋಕ್ಕಾಗಲ್ಲ, ಅದೆಲ್ಲ ಸುಳ್ಳು. ವ್ಯವಸ್ಥೆ ಜೊತೆಗೆ ನಾವು ಸಂಜೋತನೂ ಮಾಡ್ಕೊಳ್ಬೇಕು. ಆದರೆ ಎಷ್ಟು ಸಂಜೋತ ಮಾಡ್ಕೋಬೇಕು ಅಷ್ಟೇ ಸಂಜೋತ ಮಾಡ್ಕೊಳ್ಳಿ. ನೀವು ನಿಮ್ಮತನವನ್ನು ಯಾವತ್ತೂ ಬಿಟ್ಕೊಡ್ಬೇಡಿ. ಎದುರುಗಡೆ ಯಾರಾದರೂ ಬಂದರೂ ಸಹ ಅವರನ್ನು ಎದುರಿಸುವಂಥ ಒಂದು ಧೈರ್ಯ ಎದೆಗಾರಿಕೆ ಪ್ರತಿಯೊಬ್ಬ ಆ್ಯಂಕರ್ಗೂ ಇರಲಿ. ಆ್ಯಂಕರ್ ಯಾವತ್ತೂ ತಮ್ಮ ತನ್ನತನವನ್ನು ಬಿಟ್ಕೊಡಬಾರ್ದು. ಎದುರುಗಡೆ ಇದ್ದಂಥ ವ್ಯಕ್ತಿ ಮಹಾನ್ ಪ್ರಭಾವಶಾಲಿ ಎಂದ ಕ್ಷಣಕ್ಕೆ ನಾವು ನಮ್ಮತನವನ್ನು ಬಿಟ್ಕೊಳ್ಳೋದು ಬೇಡ. ಅದನ್ನು ಯಾವಾಗಲೂ ಇಟ್ಕೊಳ್ಳಿ. ಎದೆಗಾರಿಕೆ ಧೈರ್ಯದಿಂದ ನಾವು ಎಲ್ಲವನ್ನು ಗೆಲ್ಬೋದು. ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಲಿ. ನಿಮ್ಮ ಸೌಂದರ್ಯ, ನಿಮ್ಮ ಪ್ರೆಸೆಂಟೇಷನ್, ಇದಕ್ಕೆಲ್ಲ ಇಲ್ಲಿ ಹೆಚ್ಚಿನ ಬೆಲೆ ಇರೋಲ್ಲ. ನಿಮ್ಮ ಸ್ವಾಭಿಮಾನ, ನಿಮ್ಮ ಧೈರ್ಯ, ನಿಮ್ಮ ಜ್ಞಾನ, ನೀವು ಎಷ್ಟು ಜ್ಞಾನ ಬೆಳೆಸ್ಕೊಂಡಿರ್ತೀರಿ ಅದು ನಿಮ್ಮನ್ನು ಮಾಧ್ಯಮದಲ್ಲಿ ಬಹಳಷ್ಟು ಕರ್ಕೊಂಡು ಹೋಗುತ್ತೆ. 25 ವರ್ಷಗಳಲ್ಲಿ ನಾನು ಮಾಧ್ಯಮಗಳಲ್ಲಿ ನೋಡಿದದ್ದು ಏನಂದರೆ ಬರೇ ಸವಾಲುಗಳು, ಬರೇ ಹೋರಾಟಗಳು. ಅದೆಲ್ಲದರಲ್ಲೂ ನಾನೇನು ಗೆದ್ದಿದ್ದೀನಿ ಅಂತ ಹೇಳಲ್ಲ. ಬಹಳಷ್ಟು ಸವಾಲುಗಳಲ್ಲಿ ನಾವೆಲ್ಲ ಸೋತಿದ್ದೀವಿ. ಆದರೆ ನಾವು ಸೋತಾಕ್ಷಣಕ್ಕೆ ಹಿಂದೆ ಸರಿದೆ. ನಿರಂತರವಾಗಿ ನಾವು ಗೆಲ್ಲುವಂತಹ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋದಾಗ ನಾವು ಯಾರಿಗೂ ಹೆದರಬೇಕಾಗಿರಲ್ಲ. ನೀನು ಮಾಡ್ತಿರುವಂಥ ಕೆಲಸ ಸರಿ ಇದೆ ಅಂತಂದರೆ ನೀನು ಧೈರ್ಯವಾಗಿ ಹೋಗು. ಇಲ್ಲ, ನಿನಗೆ ಬೇಡ ಮಾಧ್ಯಮ, ನನಗೂ ಅದಕ್ಕೂ ನಿನಗೂ ಧೈರ್ಯ ಇಲ್ಲ ಅಂದರೆ ಬಿಟ್ಬಿಟ್ಟು ನೀನು ಅದ್ರ ಬೇರೆ ನಿನಗೆ ಸರಿಯಾಗುವಂತಹ ಜಾಬನ್ನು ಮಾಡ್ಕೊಳ್ತಾ ಇರು. ಆದರೆ ಪ್ರತಿದಿನ ಸೋತು ಸೋತು ಬೇರೆಯವ್ರಿಗಾಗಿ ಬರೆಯೋದು, ಬೇರೆಯವ್ರಿಗಾಗಿ ಮೀಡಿಯಾದಲ್ಲಿ ತೋರಿಸ್ಕೊಳ್ಳೋದು, ಅದನ್ನು ಮಾತ್ರ ಮಾಡಬಾರ್ದು. ನಿನಗೆ ಮಾಧ್ಯಮದಲ್ಲಿ ಸಾಮರ್ಥ್ಯ ಇಲ್ಲ ಅಂದರೆ ದಯಮಾಡಿ ಮಾಧ್ಯಮದಿಂದ ಹೊರ ನಿಂತು ನಿನಗೆ ಸಾಮರ್ಥ್ಯ ಇರುವಂತಹ ಜಾಬನ್ನು ದಯಮಾಡಿ ಆಯ್ಕೆ ಮಾಡಿಕೊಳ್ಳಿ. ನೀವು ಆ್ಯಂಕರ್ ಆದ ಕ್ಷಣಕ್ಕೆ ದೊಡ್ಡ ವ್ಯಕ್ತಿಗಳಿಗೆ ನೀವು ಯಾವತ್ತೂ ಬಲಿಯಾಗಬಾರ್ದು. ನೀವು ಎದೆಗಾರಿಕೆ ಧೈರ್ಯದಿಂದ ನೀವು ನಿಮ್ಮ ಕೆಲಸ ಸಮಾಜ ಮುಖ್ಯವಾಗಿದೆ ಅಂತ ಅಂದ್ಕೊಂಡು ನೀವು ಕೆಲಸ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಯಶಸ್ಸು ಇರುತ್ತೆ. ಸ್ವಾಭಿಮಾನ, ಧೈರ್ಯ, ಎದೆಗಾರಿಕೆ ಮತ್ತು ಆತ್ಮವಿಶ್ವಾಸ, ಅಪಾರವಾದಂತಹ ಜ್ಞಾನ, ಪ್ರತಿದಿನ ಓದುವಂಥದ್ದು,
ಹಲವಾರು ಪತ್ರಿಕೆಗಳನ್ನು ಓದುವಂಥದ್ದು, ಪ್ರತಿದಿನ ಎಲ್ಲ ನಡೆಯುವಂತಹ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಿಮಗೆ ಅರಿವಿರುವಂಥದ್ದು, ಇದರ ಜೊತೆ ಜೊತೆಯಾಗಿ ಈ ಕ್ಷಣ ಏನು ನಡೀತಾ ಇದೆ ಅನ್ನುವಂಥ ಅರಿವು ನಮಗಿದ್ದರೆ ನಾವು ಆ್ಯಂಕರ್ ಆಗಿಯೂ ಸಹ ಬಹಳ ಸಮಾಜದಲ್ಲಿ ಗೆಲ್ಬೋದು. ನಿಮ್ಮ ಕೆಲಸ ಸಮಾಜಮುಖಿಯಾಗಿದ್ದರೆ ನಿಮಗೆ ಸದ್ಯ ಖಂಡಿತವಾಗಿ ಗೆಲುವು ಸಿಗುತ್ತೆ. ಧನ್ಯವಾದ. ಸನ್ಮಾನ ಮಾಡ್ತಾ ಇರೋ ಅವರು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಯಾವ ಆಯೋಜನೆ ಮಾಡಿದ್ದ ನಮ್ಮ ಬಸವರಾಜ್ ಅವ್ರಿಗೂ, ನಮ್ಮ ಯಾವಗಲ್ ಅವ್ರಿಗೂ, ಹನ್ಮೇಶ್ ಯಾವಗಲ್ ಅವ್ರಿಗೂ, ಫಾದರ್ ರವಂಡವ್ರ ಅವ್ರಿಗೂ, ಶಿವಾನಂದ ತಗಡೂರು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಸಹೋದ್ಯೋಗಿ ಆಗಿರ್ತಕ್ಕಂಥ ಜ್ಯೋತಿಗೌಡರು ಬಂದಿದ್ದಾರೆ, ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿದ್ರು. ಜೊತೆಗೆ ಅವರು ಉದ್ಯಮ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿದ ಸೇವೆಗೆ ಅವ್ರನ್ನ ಪರಿಗಣಿಸಿ ಅವರು ಕೂಡ ಸನ್ಮಾನ ಮಾಡಿದ್ದಾರೆ. ಅವರು ಕೂಡ ಒಂದೆರಡು ಮಾತು ಹೇಳ್ತಾರೆ. ಸಾಧಕರಿಗೆ ಸನ್ಮಾನ ಅಂತೇಳಿ ಒಂದು ಆಯೋಜನೆ ಕಾರ್ಯಕ್ರಮ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ನಿಂದ ಸಮಸ್ತ ಕರ್ನಾಟಕದ ಎಲ್ಲ ಮಾಧ್ಯಮ ವರ್ಗದವರ ಒಂದು ಒಂದು ಇದು ಮಾಡ್ಕೊಂಡಿದ್ದಾರೆ, ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಆ ಒಕ್ಕೂಟ ಮುಖಾಂತರ ಸಮಾಜದಲ್ಲಿ ಸಾಧಕರಿಗೆ ಸನ್ಮಾನ ಅಂತೇಳಿ ಕಾರ್ಯಕ್ರಮ ಎಲ್ಲ ಭಾಗಗಳಿಂದಲೂ ಆಯಾ ಭಾಗಗಳಿಂದ ಎಲ್ಲರೂ ಕೂಡ ಅವರಿಗೆ ಸನ್ಮಾನ ಸಮಾನವನ್ನು ಅಭಿನಂದನೆ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಸಲ್ಲಿಸಿದ ಸೇವೆಗೆ ಅವ್ರನ್ನ ಪರಿಗಣಿಸಿ ಅವರಿಗೆ ಸಾಧಕರಿಗೆ ಸನ್ಮಾನ ಮಾಡಿದ್ದಾರೆ. ಅದಾದ ಕಾರಣ ಈ ಕಾರ್ಯಕ್ರಮ ಗುಡ್ವೆಲ್ ಕ್ರಿಶ್ಚನ್ ಕಾಲೇಜ್ನವ್ರಿಗೂ ಮತ್ತು ನಮ್ಮ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಅವ್ರಿಗೂ, ಶಿವಾನಂದ ತಗಡೂರವರ KWC ಅಧ್ಯಕ್ಷರಿಗೂ, ಜೊತೆಗೆ ಕರ್ನಾಟಕ ಪತ್ರಕರ್ತರ ಸಂಘಕ್ಕೂ, ಜೊತೆಗೆ ಎಲ್ಲ ರೀತಿಯ ಎಲ್ಲ ಪತ್ರಕರ್ತರ ವರ್ಗಕ್ಕೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಾಧಕರಿಗೆ ಸನ್ಮಾನ ಅಂತ ಒಂದು ಸಣ್ಣ ಕಾರ್ಯಕ್ರಮವನ್ನು ಅವರಿಗೆ ಆಯೋಜನೆ ಮಾಡಿದರು. ಅದರಲ್ಲಿ ನಾವು ಸಮಾಜದಲ್ಲಿ ಮಾಡಿರುವಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಗುರುತಿಸಿ ನಮಗೆ ಸಮಾಜ ಸೇವಕಿ ಅಂತ ಹೇಳಿ ಒಂದು ಸಣ್ಣ ಗೌರವವನ್ನು ಸಲ್ಲಿಸಿರ್ತಾರೆ. ಯಾರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅವರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಮಕ್ಕಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ತುಂಬ ಚೆನ್ನಾಗಿತ್ತು. ಈ ಮತ್ತು ಅದೇ ಶಿವಕುಮಾರ್ ಬೆಳ್ಳಿ ತಟ್ಟೆ ಅವ್ರು ಬಂದಿದ್ದರು, ಬಟ್ ಅವ್ರನ್ನ ನಾವು ಮೀಟ್ ಮಾಡೋಕ್ಕಾಗಿಲ್ಲ. ಚೆನ್ನಾಗಿತ್ತು ಕಾರ್ಯಕ್ರಮ. ಧನ್ಯವಾದಗಳು ಈ ಸನ್ಮಾನಿತರಿಗೆ ಹಾಗೂ ಇಲ್ಲಿ ಬಂದಿದ್ದ ಎಲ್ಲ ಆಹ್ವಾನಿತರಿಗೂ ಕೂಡ. ನಮಸ್ತೆ.